ಎಲ್ರಿಗೂ ನಮಸ್ಕಾರ. ಸುದ್ದಿಗೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. 21 ಜೂನ್ 2024 ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳು ಬೇಕು ಅಂದ್ರೆ, ಈ ವರ್ಷದ ಪ್ರಚಲಿತ ವಿದ್ಯಮಾನಗಳು 5 ತಿಂಗಳದ್ದು ಬೇಕು ಅಂದ್ರೆ ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡೋದು. ಹೆಚ್ಚಿನ ಮಾಹಿತಿಯನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಪಡ್ಕೋಬಹುದು. ಪೇಮೆಂಟ್ ಅನ್ನ ಮಾಡಿ ಸಾಫ್ಟ್ ಕಾಪಿನ ನಿಮಗೆ ಕಳಿಸ್ಕೊಡ್ಲಾಗುತ್ತೆ. ಇತ್ತೀಚೆಗೆ ಚೆಕ್ ಗಣರಾಜ್ಯದಲ್ಲಿ ನಡೆದಂತಹ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಲವ್ಲಿನಾ ಅವರು ಯಾವ ಪದಕವನ್ನ ಗೆದ್ದಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಬೆಳ್ಳಿ. ಚೆಕ್ ಗಣರಾಜ್ಯದ ಲ್ಯಾಬಮ್ ನಲ್ಲಿ ನಡೆದಂತ ಗ್ರ್ಯಾಂಡ್ ಪ್ರಿ ಉಸ್ತಿನಾದ್ ಬಾಕ್ಸಿಂಗ್ ನಲ್ಲಿ ಲವ್ಲಿನಾ ಬೋರ್ಗೊಹೈನ್ ಅವರು ಬೆಳ್ಳಿ ಪದಕವನ್ನ ಗೆದ್ದಿರುತ್ತಾರೆ. ಪ್ಯಾರಿಸ್ ಒಲಿಂಪಿಕ್ಸ್ ಕೂಟದಲ್ಲಿ ಸ್ಪರ್ಧಿಸಲಿರುವ ಲವ್ಲಿನಾ ಶನಿವಾರ ತಡರಾತ್ರಿ ನಡೆದ 75 kg ವಿಭಾಗದ ಫೈನಲ್ ಬೌಟ್ ನಲ್ಲಿ 2-3 ಸ್ಕಿಪ್ ತೀರ್ಮಾನದಲ್ಲಿ ಚೀನಾದ ಲೀಕಿಯಾನ್ ಅವರ ವಿರುದ್ಧ ಸೋತರು. ಲೀಕಿಯಾನ್ ಅವರು 2 ಬಾರಿ ಒಲಿಂಪಿಕ್ ಪದಕ ವಿಜೇತೆಯಾಗಿದ್ದಾರೆ, ಅಲ್ಲದೆ 3 ಬಾರಿ ವಿಶ್ವ ಚಾಂಪಿಯನ್ಶಿಪ್ ಪದಕದ ವಿಜೇತರು ಕೂಡ ಆಗಿದ್ದಾರೆ. ಹೋದ ವರ್ಷ ಏಷ್ಯನ್ ಕ್ರೀಡಾಕೂಟದಲ್ಲಿಯೂ ಸಹ ಲವ್ಲಿನಾ ಅವರು ಕಿಯಾನ್ ವಿರುದ್ಧ ಸೋತಿದ್ರು. ಸೊ ಅವರ ವಿರುದ್ಧ ಸೋತಿದ್ರಿಂದ ಇವರು ಬೆಳ್ಳಿ ಪದಕಕ್ಕೆ ತೃಪ್ತಿ ಪಡಬೇಕಾದಂತ ಒಂದು ಪರಿಸ್ಥಿತಿ ಬಂದಿದೆ. ಈ ಚಾಂಪಿಯನ್ಶಿಪ್ ನಲ್ಲಿ ಸ್ಪರ್ಧಿಸುವುದು ಒಳ್ಳೆಯ ಅನುಭವವಾಗಿದೆ. ಪ್ಯಾರಿಸ್ ಒಲಿಂಪಿಕ್ಸ್ಗೆ ತೆರಳಲು ಉತ್ತಮ ಪೂರ್ವಾಭ್ಯಾಸ ಇಲ್ಲಿ ದೊರೆತು ಅಂತ ಲವ್ಲಿನಾ ಅವರು ಮಾಹಿತಿಯನ್ನು ಹಂಚಿಕೊಂಡಿರ್ತಾರೆ. ಸೊ ಮಹಿಳೆಯರ 75 kg ವಿಭಾಗದಲ್ಲಿ ಲವ್ಲಿನಾ ಲೀಕಿಯಾನ್ ರೆಪೂಜೆ ಬಾಕ್ಸಿಂಗ್ ತಂಡದ ಸಿಂಡಿ ಎವಗಾನ್ ಮತ್ತು ಇಂಗ್ಲೆಂಡ್ ತಂಡದ ಚಂತಲ್ ರೀಡ್ ಇವರೆಲ್ಲ ಸ್ಪರ್ಧೆ ಮಾಡಿದ್ರು. ಲವ್ಲಿನಾ ತಾವು ಆಡಿದ 3 ಬೌಟ್ಗಳಲ್ಲಿ 1ರಲ್ಲಿ ಮಾತ್ರ ಜಯಿಸಿದ್ರು, 2ರಲ್ಲಿ ಸೋತರು. ಅಸ್ಸಾಂ ರಾಜ್ಯದ ಲವ್ಲಿನಾ ಅವರು ಈ ಟೂರ್ನಿಯಲ್ಲಿ ಭಾಗವಹಿಸಿದಂತ ಭಾರತದ ಏಕೈಕ ಸ್ಪರ್ಧಿಯಾಗಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್, ಇವರು ಅಸ್ಸಾಂ ರಾಜ್ಯದವರು ಮತ್ತು ಈ ಟೂರ್ನಮೆಂಟ್ ನಲ್ಲಿ ಭಾಗವಹಿಸಿದಂತ ಏಕೈಕ ಭಾರತೀಯ ಸ್ಪರ್ಧಿ. ಲವ್ಲಿನಾ ಸೇರಿದಂತೆ ಭಾರತದ 6 ಮಂದಿ ಬಾಕ್ಸರ್ಗಳು ಪ್ಯಾರಿಸ್ ಒಲಿಂಪಿಕ್ಸ್ಗೆ ಅರ್ಹತೆಯನ್ನ ಪಡ್ಕೊಂಡಿದ್ದಾರೆ. ಇತ್ತೀಚೆಗೆ ಬಿಡುಗಡೆಯಾದ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕದಲ್ಲಿ ಭಾರತದ ಸ್ಥಾನವೇನು? ಸರಿಯಾದ ಉತ್ತರ 63. ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕ ಪ್ರಕಟವಾಗಿದ್ದು 63ನೇ ಸ್ಥಾನವನ್ನು ಭಾರತ ಪಡ್ಕೊಂಡಿದೆ. ಯುರೋಪ್ ದೇಶಗಳು ಈ ಪಟ್ಟಿಯಲ್ಲಿ ಮುಂಚೂಣಿಯನ್ನ ಕಾಯ್ದುಕೊಂಡಿವೆ. ಸ್ವೀಡನ್ ಅಗ್ರಸ್ಥಾನದಲ್ಲಿದ್ದರೆ ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್ ಮತ್ತು ಫ್ರಾನ್ಸ್ ನಂತರದ ಸ್ಥಾನಗಳಲ್ಲಿ ಕಂಡು ಬಂದಿರೋದನ್ನು ನಾವು ಗಮನಿಸಬಹುದು. ಇನ್ನು ನಮ್ಮ ನೆರೆಯ ಚೀನಾ 20ನೇ ಸ್ಥಾನವನ್ನ ಪಡ್ಕೊಂಡಿದೆ. ವಿಶ್ವ ಆರ್ಥಿಕ ವೇದಿಕೆ ಸಿದ್ಧಪಡಿಸಿರುವ ಈ ಸೂಚ್ಯಂಕದ ವರದಿ ಬುಧವಾರ ಬಿಡುಗಡೆಯಾಗಿದ್ದು, ಎನರ್ಜಿ ನೀತಿ, ಭದ್ರತೆ ಹಾಗೂ ಸುಸ್ಥಿರತೆಯಲ್ಲಿ ಭಾರತವು ಗಣನೀಯ ಸುಧಾರಣೆಯನ್ನು ಕಂಡಿದೆ ಅಂತ ಹೇಳಿದೆ. ನೀತಿ, ಭದ್ರತೆ ಹಾಗೂ ಸುಸ್ಥಿರತೆ ವ್ಯವಸ್ಥೆಯಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳು ಸುಧಾರಣೆ ಕಂಡಿವೆ ಅಂತ ಈ ವರದಿಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದು, ಚೀನಾ ಹಾಗೂ ಬ್ರೆಜಿಲ್ನಲ್ಲೂ ಸುಧಾರಣೆ ಮೊದಲಿಗಿಂತ ಹೆಚ್ಚು ಕಂಡುಬಂದಿದೆ. ಆದರೆ ಶೇಕಡ 83% ರಾಷ್ಟ್ರಗಳು ಈ 3 ವ್ಯವಸ್ಥೆಯ ಪೈಕಿ 1ರಲ್ಲಿ ನಿರೀಕ್ಷಿತ ಸಾಧನೆ ಕಾಣುವಲ್ಲಿ ಹಿಂದುಳಿದಿವೆ ಅಂತ ವರದಿಯಲ್ಲಿ ಹೇಳಲಾಗಿದೆ. 120 ರಾಷ್ಟ್ರಗಳ ಪೈಕಿ 107 ದೇಶಗಳು ಕಳೆದ 1 ದಶಕದ ಅವಧಿಯಲ್ಲಿ ಶಕ್ತಿ ಪರಿವರ್ತನೆಯಲ್ಲಿ ಪ್ರಗತಿಯನ್ನ ಪ್ರದರ್ಶಿಸಿವೆ. ಆದರೆ ಒಟ್ಟಾರೆ ಪ್ರದರ್ಶನವು ಮಂದಗತಿಯಲ್ಲಿದೆ. ಸಮತೋಲನ ಕಾಯ್ದುಕೊಳ್ಳುವುದು ಅವುಗಳಿಗೆ ಸವಾಲಾಗಿದೆ ಅಂತ ಈ ಸೂಚ್ಯಂಕದ ವರದಿಯಲ್ಲಿ ಪ್ರಕಟ ಮಾಡಲಾಗಿದೆ. ದೇಶದ ಶಕ್ತಿ ಪರಿವರ್ತನೆಯ ಯೋಜನೆಗಳಲ್ಲಿ 8.24 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡೋದಕ್ಕೆ ಅದಾನಿ ಸಮೂಹ ನಿರ್ಧರಿಸಿದೆ ಅಂತ ಸಮೂಹದ ಮುಖ್ಯಸ್ಥರಾದ ಗೌತಮ್ ಅದಾನಿ ತಿಳಿಸಿದ್ದಾರೆ. ಕ್ರೆಡಿಟ್ ರೇಟಿಂಗ್ ಸಂಸ್ಥೆ ಕ್ರಿಸಿಲ್ ಬುಧವಾರ ಮೂಲಸೌಕರ್ಯ ಭಾರತದ ಭವಿಷ್ಯಕ್ಕೆ ವೇಗವರ್ಧಕ ಎಂಬ ವಿಷಯದ ಕುರಿತು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ ಈ ವಿಷಯವನ್ನ ಹಂಚಿಕೊಂಡಿರ್ತಾರೆ. ಇತ್ತೀಚೆಗೆ ಹೃದಯಾಘಾತದಿಂದ ನಿಧನರಾದ ನಾ ರತ್ನ ಅವರು ಯಾವ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದ್ದರು? ಸರಿಯಾದ ಉತ್ತರ, ಅವರೊಬ್ಬರು ಖ್ಯಾತ ರಂಗಕರ್ಮಿಯಾಗಿದ್ದರು. ಹಿರಿಯ ರಂಗಕರ್ಮಿ ಮತ್ತು ಅಖಿಲ ಭಾರತ ವಾಕ್ ಹಾಗೂ ಶ್ರವಣ ಸಂಸ್ಥೆಯ ಮೊದಲ ನಿರ್ದೇಶಕರು. ರತ್ನ ಅವರು ಹೃದಯಾಘಾತದಿಂದ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ. ಅವರ ದೇಹವನ್ನ ಯಾವುದೇ ಧಾರ್ಮಿಕ ವಿಧಿವಿಧಾನಗಳಿಲ್ಲದೆ ಜೆಎಸ್ಎಸ್ ಆಸ್ಪತ್ರೆಗೆ ದಾನ ನೀಡಲಾಗಿದೆ. ಅಮೆರಿಕದಲ್ಲಿ ವಾಕ್ ಮತ್ತು ಶ್ರವಣದಲ್ಲಿ ಎಂಎಸ್ ಹಾಗೂ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡ ರತ್ನ ಅವರು 1966ರಲ್ಲಿ ಮೈಸೂರಿನಲ್ಲಿ ಸ್ಥಾಪನೆಯಾದ ಆಯುಷ್ ಸಂಸ್ಥೆಯ ಮೊದಲ ನಿರ್ದೇಶಕರಾಗಿ ನೇಮಕಗೊಂಡರು. 1989ರವರೆಗೆ ಸೇವೆ ಸಲ್ಲಿಸಿದ್ರು. 1985ರಿಂದ 1987ರಲ್ಲಿ ಆಲಿವರ್ ಜಂಗ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಿಯರಿಂಗ್ ಹ್ಯಾಂಡಿಕ್ಯಾಪ್ಸ್ ನಿರ್ದೇಶಕರಾಗಿ ಕೂಡ ಅವರು ಕೆಲಸವನ್ನ ಮಾಡಿದ್ದಾರೆ. ಸಮಾನ್ ತೆಂತೋ ಎನ್ನುವ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ದಾರೆ.
ರಂಗಭೂಮಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ರತ್ನ ಅವರು, ರಾಮೇಶ್ವರಿ ವರ್ಮಾ ಇತರರು ಮೈಸೂರಿನಲ್ಲಿ ಸಮಂತೆಂತು ಸರಸ್ವತಿಪುರಂನ ಮಧ್ಯದ ತೆಂಗಿನ ತೋಪು ಅಂತ ಹೇಳಲಾಗುತ್ತೆ, ಸಮಂತೆಂತು ಅಂತ ಇದರ ಪೂರ್ಣ ವಿವರ ಈ ರೀತಿ ಇದೆ, ರಂಗ ತಂಡವನ್ನ ಸ್ಥಾಪನೆ ಮಾಡಿದ್ರು. ನಿರಂತರ 50 ವರ್ಷಗಳವರೆಗೂ ಇದನ್ನು ನಡೆಸಿಕೊಂಡು ಬಂದಿದ್ರು. 50ಕ್ಕೂ ಹೆಚ್ಚು ನಾಟಕಗಳಲ್ಲಿ ರತ್ನ ಅವರು ಅಭಿನಯಿಸಿದ್ದಾರೆ. ಕೆಲವು ನಾಟಕಗಳಿಗೆ ಉದಾಹರಣೆಗಳು ಗೋಡೆ ಬೇಕೆ ಗೋಡೆ, ಬೊಂತೆ, ಎಲ್ಲಿಗೆ ಮತ್ತು ಇತರೆ ಕಥೆಗಳು, ಈ ರೀತಿ ಹಲವಾರು ನಾಟಕಗಳನ್ನು ಅವರು ರಚನೆ ಮಾಡಿರ್ತಾರೆ. ಇವರಿಗೆ ಕರ್ನಾಟಕ ನಾಟಕ ಅಕಾಡೆಮಿ, ಬಿ ವಿ ಕಾರಂತ ಪ್ರಶಸ್ತಿ, ರಾಜ್ಯೋತ್ಸವ ಪುರಸ್ಕಾರ, ಎಂಎನ್ ರಾಯ್ ಪ್ರಶಸ್ತಿ, ಹೆಲೆನ್ ಕಾಲಾರ್ ಪ್ರಶಸ್ತಿ ಸೇರಿದಂತೆ ಹಲವಾರು ಸನ್ಮಾನಗಳು ಸಿಕ್ಕಿರ್ತವೆ. ಯಾವ ದೇಶದ ಸ್ಟಾರ್ ಈಜುಗಾತಿ ರೇಗನ್ ಸ್ಮಿತ್ ಇತ್ತೀಚೆಗೆ 100 ಮೀಟರ್ ಬ್ಯಾಕ್ ಸ್ಟ್ರೋಕ್ ನಲ್ಲಿ ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ? ಸರಿಯಾದ ಉತ್ತರ ಅಮೆರಿಕ. ಅಮೆರಿಕದ ಸ್ಟಾರ್ ಈಜುಗಾತಿ ರೆಗನ್ ಸ್ಮಿತ್ ಅಮೆರಿಕದ ಈಜು ಟ್ರಯಲ್ಸ್ ನ ಮಹಿಳೆಯರ 100 ಮೀಟರ್ ಬ್ಯಾಕ್ ಸ್ಟ್ರೋಕ್ ಸ್ಪರ್ಧೆಯಲ್ಲಿ ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ. ಮಂಗಳವಾರ ರಾತ್ರಿ ನಡೆದಂತ ಸ್ಪರ್ಧೆಯಲ್ಲಿ 52 ವರ್ಷದ ಸ್ಮಿತ್ 57.13 ಸೆಕೆಂಡ್ಗಳಲ್ಲಿ ಗುರಿಯನ್ನು ಮುಟ್ಟುವ ಮೂಲಕ ಅಗ್ರಸ್ಥಾನವನ್ನ ಕಾಯ್ದುಕೊಂಡು ವಿಶ್ವ ದಾಖಲೆಯನ್ನ ಬರೆದಿರ್ತಾರೆ. ಈ ಹಾದಿಯಲ್ಲಿ ಅವರು 1 ವರ್ಷದ ಹಿಂದೆ ಆಸ್ಟ್ರೇಲಿಯಾದ ಕೈಲಿ ಮೆಕ್ನಾನ್ ನಿರ್ಮಿಸಿದ್ದ 57.33 ಸೆಕೆಂಡ್ಗಳ ದಾಖಲೆಯನ್ನ ಅಳಿಸಿ ಹಾಕಿದ್ದಾರೆ. ಈ ಮೊದಲು ಕಳೆದ ವರ್ಷ ಆಸ್ಟ್ರೇಲಿಯಾದ ಮೆಕನಾನ್ ಅವರು 100 ಮೀಟರ್ನ ಈ ಬ್ಯಾಕ್ ಸ್ಟ್ರೋಕ್ ರೇಸಿಂಗ್ ಅನ್ನ 57.33 ಸೆಕೆಂಡ್ ಅಲ್ಲಿ ಮುಗಿಸಿದ್ರು. ಇವರು 57.13 ಸೆಕೆಂಡ್ ತಗೊಂಡು ಈ ಒಂದು ದಾಖಲೆಯನ್ನ ಮುರಿದಿದ್ದಾರೆ. ಸೊ ಇದನ್ನ ಕೊನೆಯ ಪ್ರಶ್ನೆ, ವಿಶ್ವ ಯೋಗ ದಿನವನ್ನ ವಿಶ್ವಸಂಸ್ಥೆ ಎಂದು ಅಧಿಕೃತವಾಗಿ ಘೋಷಿಸಿತು? ಇಂಪಾರ್ಟೆಂಟ್ ಪ್ರಶ್ನೆ ಇದು. ಪ್ರಶ್ನೆಗೆ ಸರಿಯಾದ ಉತ್ತರ ಡಿಸೆಂಬರ್ 11, 2014. ವಿಶ್ವ ಯೋಗ ದಿನವನ್ನ ಪ್ರತಿ ವರ್ಷ ನಾವು ಜೂನ್ 21ನೇ ತಾರೀಕು ಆಚರಣೆ ಮಾಡ್ತೀವಿ. ಅಂತಾರಾಷ್ಟ್ರೀಯ ಯೋಗ ದಿನವು ಯೋಗದ ವಿಶ್ವಾದ್ಯಂತ ಮಾಡುವಂತ ಒಂದು ಆಚರಣೆ. ಇದು ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮವನ್ನ ಉತ್ತೇಜನ ಮಾಡೋದಕ್ಕೆ ಪ್ರಾಚೀನ ಭಾರತೀಯರು ಮಾಡ್ತಿದ್ದಂತ ಒಂದು ಅಭ್ಯಾಸವಾಗಿದೆ. ಇದನ್ನ ವಿಶ್ವಾದ್ಯಂತ ಇವಾಗ ಆಚರಣೆ ಮಾಡ್ತಾರೆ. ಇದರ ಹಿನ್ನೆಲೆಯನ್ನು ನೋಡೋದಾದ್ರೆ, ಜಾಗತಿಕ ಯೋಗಕ್ಷೇಮಕ್ಕೆ ಕೊಡುಗೆ ನೀಡುವ ಯೋಗದ ಸಾಮರ್ಥ್ಯವನ್ನು ಗುರುತಿಸಿ ವಿಶ್ವಸಂಸ್ಥೆಯು ಡಿಸೆಂಬರ್ 11, 2014 ಜೂನ್ 21ನ ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಅಧಿಕೃತವಾಗಿ ಘೋಷಣೆ ಮಾಡಿತು. ಈ ನಿರ್ಣಯವನ್ನ 69/131 ಅಂದರೆ 131ರಲ್ಲಿ 61 ಓಟುಗಳ ಒಂದು ನಿರ್ಣಯದಲ್ಲಿ ಅಭೂತಪೂರ್ವ 175 ಸದಸ್ಯ ರಾಷ್ಟ್ರಗಳು ಬೆಂಬಲವನ್ನು ಕೊಟ್ಟವು. ಅಂತಾರಾಷ್ಟ್ರೀಯ ಸಮುದಾಯ ಈ ಒಂದು ನಿರ್ಣಯವನ್ನ ಎತ್ತಿಡಿತು, ಯೋಗದ ದಿನವನ್ನು ಆಚರಣೆ ಮಾಡೋದಕ್ಕೆ ಶುರು ಮಾಡಿದ್ರು. 2014ರಲ್ಲಿ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಯುಎನ್ ಜನರಲ್ ಅಸೆಂಬ್ಲಿಯಲ್ಲಿ ಮಾಡಿದ ಭಾಷಣದಲ್ಲಿ ಭಾರತೀಯ ಪ್ರಧಾನಿ ನರೇಂದ್ರ ಮೋದಿಯವರು ಅಂತಾರಾಷ್ಟ್ರೀಯ ಯೋಗ ದಿನದ ಕಲ್ಪನೆಯನ್ನ ಮೊದಲು ಪ್ರಸ್ತಾಪ ಮಾಡಿದ್ರು. ಅವರು ಯೋಗದ ಸಾರ್ವತ್ರಿಕ ಮನವಿಯನ್ನ ಆಚರಿಸಲು ಮತ್ತು ಹಲವಾರು ಪ್ರಯೋಜನಗಳನ್ನ ಇದರಿಂದ ಉಂಟಾಗುವಂತಹ ಪ್ರಯೋಜನಗಳನ್ನ ಅಲ್ಲಿ ತಿಳಿಸಿ ಅದನ್ನ ಆ ದಿನವನ್ನ ಉತ್ತೇಜಿಸುವಂತ ಆ ದಿನವನ್ನ ಆಚರಣೆ ಮಾಡೋದಕ್ಕೆ ಉತ್ತೇಜನವನ್ನು ನೀಡೋದಕ್ಕೆ ರೂಪುರೇಷೆಗಳನ್ನ ರೂಪಿಸುವಂತೆ ಕರೆಯನ್ನು ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಡಿಸೆಂಬರ್ 11, 2014 ವಿಶ್ವಸಂಸ್ಥೆ ಈ ನಿರ್ಣಯವನ್ನು ಕೈಗೊಂಡು 2024ಕ್ಕೆ 10 ವರ್ಷ ಆಗುತ್ತೆ ನಾವು ಯೋಗ ದಿನವನ್ನು ಆಚರಣೆ ಮಾಡೋದಕ್ಕೆ ಶುರು ಮಾಡಿ ಜಗತ್ತಿನಾದ್ಯಂತ ಎಲ್ಲಾ ರಾಷ್ಟ್ರಗಳು ಕೂಡ ಈಗ ಇಲ್ಲಿರುವ ಅಧಿಕೃತ ಮಾಹಿತಿ ಅಂತ 175 ಸದಸ್ಯ ರಾಷ್ಟ್ರಗಳನ್ನು ಕೂಡ ಈ ಒಂದು ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. 2024ರ ಥೀಮ್ ಇಂಪಾರ್ಟೆಂಟು, ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಅನ್ನೋದು 2024ರ ವಿಶ್ವ ಯೋಗ ದಿನದ ಧ್ಯೇಯ ವಾಕ್ಯವಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಈ ದಿನದ ಪ್ರಶ್ನೆ, ಭಾರತ ದೇಶದ ಯಾವ ರಾಜ್ಯದ ಗ್ರಾಮದಲ್ಲಿ ಜನಿಸಿದ ಮಗುವು ದ್ವಿಪೌರತ್ವವನ್ನು ಪಡೆಯುತ್ತದೆ? ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋ ಅಂತ. ಎಲ್ಲರಿಗೂ ಧನ್ಯವಾದಗಳು.